ಟ್ವೀಟ್ ಮಾಡಿದ್ರು. ಈಗ ಬುಕ್ ಬಗ್ಗೆ ಬಂದಿದೆ ವಿವಾದ. ಆ ಗಡಿ ಪುಸ್ತಕದಲ್ಲಿ ಹಾಗಿದ್ರೆ ಏನಿದೆ? ಈ ಹೊತ್ತಿನ ಸ್ಪೆಷಲ್ ಮಹಾ ಕಿರಿಕ್ ಬುಕ್. ಸುಮ್ಮನಿರೋಕ್ಕೆ ಸಾಧ್ಯನೂ ಇಲ್ಲ, ಸುಮ್ಮನಿರೋ ಜಾಯ್ಮಾನ್ದವರು ಅಲ್ಲ, ಯಾವತ್ತಿದ್ರು ಡೊಂಕು ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೊಂದು ಟೆನ್ಷನ್, ಮತ್ತೊಂದು ಕುತೂಹಲ ಕೆರಳಿಸ್ತಾ ಇದೆ. ಮಹಾಪುಸ್ತಕದ ಸೀಕ್ರೆಟ್ ಕನ್ನಡಿಗರಲ್ಲಿ ಕುತೂಹಲದ ಜೊತೆಗೆ ಟೆನ್ಷನ್ ಕೂಡ. ಹೌದು, ಬ್ರೇಕಿಂಗ್ ನ್ಯೂಸ್. ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತೆ ಮತ್ತೆ ಖ್ಯಾತೆ ತೆಗಿತಾ ಇದೆ. ಇದನ್ನು ನಾವು ಎಷ್ಟೋ ಸರಿ ಹೇಳ್ತಾನೆ ಇರ್ತೀವಿ, ಬಟ್ ಅದು ರಿಪೀಟ್ ಆಗ್ತಾನೆ ಇದೆ. ಕಳೆದ ವಾರ ಸಾಹೇಬರು ಟ್ವೀಟ್ ಮಾಡಿದ್ರು, ಕರ್ನಾಟಕದ ಒಂದು ಮೂರ್ನಾಲ್ಕು ದಿನ ದೊಡ್ಡ ಕೋಲಾಹಲ ಕೂಡ ಎದ್ದೊಳ್ತು. ಅಫ್ಕೋರ್ಸ್ ಪ್ರತಿಭಟನೆ ಆಯಿತು, ಘೋಷಣೆ ಕೂಗಿದ್ದಾಯಿತು, ಗಡಿಯಲ್ಲೂ ಕೂಡ ಅವರು ಒಳಗೆ ನುಗ್ಗೋ ಪ್ರಯತ್ನ ಮಾಡಿದ್ರು, ಬಾವುಟ ಇಡ್ಕೊಂಡು ನಮ್ಮವ್ರು ತಡೆದ್ರು, ಎಲ್ಲ ನಡೀತು. ಈಗ ಮಗದೊಂದು ಆಯಾಮ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋಕ್ಕೆ ಮಹಾರಾಷ್ಟ್ರ ಸಿದ್ಧತೆ ನಡೆಸ್ತಾ ಇದ್ದಾರೆ. ಗಡಿ ವಿವಾದಿತ ವಿಚಾರ ಒಳಗೊಂಡ ಪುಸ್ತಕ ಕೂಡ ಬಿಡುಗಡೆ ಮಾಡ್ತಾರಂತೆ. ಮಹಾರಾಷ್ಟ್ರ ಸರ್ಕಾರದಿಂದಲೇ ಸಿದ್ಧಗೊಂಡಿದೆಯಂತೆ ಆ ಪುಸ್ತಕ. ಪುಸ್ತಕ ಬಿಡುಗಡೆಗೆ ಒಗ್ಗಟ್ಟು ತೋರಿಸೋದಕ್ಕೆ ಮಹಾನಾಯಕರು ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. NCP ಮುಖ್ಯಸ್ಥ ಶರದ್ ಪವಾರ್ ನೇತೃತ್ವದಲ್ಲಿ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಅವರು ಸಿದ್ಧತೆ ಮಾಡ್ಕೋತಿದ್ದಾರಂತೆ. ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ವಿಪಕ್ಷ ನಾಯಕ ಫಡ್ನವೀಸ್ ಭಾಗಿಯಾಗಿದ್ದಾರೆ. ಮಹಾರಾಷ್ಟ್ರ ಕರ್ನಾಟಕ ಸೀಮಾವಾದ ಸಂಘರ್ಷ ಆಣಿ ಸಂಕಲ್ಪ ಪುಸ್ತಕ ಲೋಕಾರ್ಪಣೆಗೆ ಸಿದ್ಧವಾಗಿದೆಯಂತೆ. ಪುಸ್ತಕದಲ್ಲಿ ಅನೇಕ ವಿವಾದಿತ ವಿಚಾರಗಳಿರುವ ಸಾಧ್ಯತೆ ಇದ್ದೇ ಇದೆ. ಕೆಲ ದಿನಗಳ ಹಿಂದೆ ಟ್ವೀಟ್ ಮಾಡಿ ಬೆಂಕಿ ಹಚ್ಚಿದ್ರು ಠಾಕ್ರೆ. ಕರ್ನಾಟಕ ಗಡಿಗೆ ಬಂದು ಉದ್ಧಟತನ ಪ್ರದರ್ಶನ ಮಾಡಿದರು ಶಿವಸೇನೆಯವರು. ಈಗ ಪುಸ್ತಕದ ಮೂಲಕ ವಿವಾದವನ್ನು ಎಬ್ಬಿಸೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಈಗ ತಯಾರಾಗಿದೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಎಡಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಡಿಯಲ್ಲಿ ಪೊಲೀಸರು ತಡೆದದ್ದು, ಅವರೆಲ್ಲ ಒಳಗೆ ನುಗ್ಗಿದ್ದು, ಅಲ್ಲಿನ ಮಿನಿಸ್ಟರ್ ಆದಿಯಾಗಿ ಅವರೆಲ್ಲೂ ತೆಗೆದಂತಹ ಒಂದಷ್ಟು ವಿವಾದ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಗುಡ್ ಮಾರ್ನಿಂಗ್ ಕೃಷ್ಣರಾಜ್. ಈಗಲಾದರೂ ಮೊದಲೇ ಗೊತ್ತಾಗ್ತಾ ಇದೆ ನಮ್ಮವರು ಎಚ್ಚೆತ್ಕತ್ತಾರ ಅಥವಾ ಇಲ್ವಾ, ಅವರೇನು ಪ್ಲಾನ್ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ಹರಿಶ್ನಾರಾಜ್, ಇವತ್ತು ನಿನ್ನೆ ಮಾಡಿದಂತ ಪ್ಲಾನ್ ಅಲ್ಲ ಇದು, ಅನೇಕ ವರ್ಷಗಳಿಂದಲೂ ಕೂಡ ಅವರು ಮಾಡಿದಂತ ಸಿದ್ಧತೆ ಹೀಗಾಗಿ ಪುಸ್ತಕ ರೂಪದಲ್ಲಿ ಇವತ್ತು ಹೊರ ಬರ್ತಾ ಇದೆ. ಪ್ರಮುಖವಾಗಿ ಕರ್ನಾಟಕ ಮಹಾರಾಷ್ಟ್ರ ಸೀಮಾವಾದ ಮತ್ತು ಸಂಘರ್ಷ ಅಂತಕ್ಕಂತ ಒಂದು ಪುಸ್ತಕ ಮತ್ತು ಸಂಕಲ್ಪ ಅಂತಕ್ಕಂತ ಪುಸ್ತಕವನ್ನ ಬರ್ತಿರೋದು. ಮಹಾರಾಷ್ಟ್ರ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಬೆಳಗಾವಿ ಗಡಿ ವಿಚಾರ ಕೇಸ್ ಇದೆ, ಅದ್ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸ್ತಾ ಇದೆ. ಜೊತೆಗೆ ಇಬ್ಬರು ಸಚಿವರನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು, ಜೊತೆಗೆ ಈ ಒಂದು ಎಲ್ಲಾ ಗಡಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನಕ್ಕೆ ಇವತ್ತು ಮಹಾರಾಷ್ಟ್ರ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನ NCP ನಾಯಕ ಶರದ್ ಪವಾರ್ ವಹಿಸಿದ್ರೆ, ಕಾಂಗ್ರೆಸ್ ಮತ್ತು BJPಯ ನಾಯಕರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಈ ಮೂಲಕ ಗಡಿ ವಿಚಾರದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳಿ ಅವರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಿದ್ರು. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಏನು ಗಡಿ ವಿಚಾರ ಬಂದಾಗ ಮಹಾಜನ್ ವರದಿ ಅಂತಿಮ ಅಂತ ಹೇಳಿ ಕೈ ತೊಳೆದುಕೊಂಡು ಬಿಡುತ್ತೆ. ಇದುವರೆಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಗಡಿ ಉಸ್ತುವಾರಿ ಸಚಿವರ ನೇಮಕ ಆಗಿಲ್ಲ. ಇದು ಗಡಿ ಭಾಗದ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಹರೀಶ್ ನಾಗರಾಜ್. ಅನೇಕ ಸಂದರ್ಭದಲ್ಲಿ ಮಹಾರಾಷ್ಟ್ರ ಈಗ ನಾವು ಮತ್ತೊಂದು ಹೋರಾಟ ಆಗುತ್ತೆ, ಮತ್ತೆ ಇದೇ ತರ ಈ ಮೊನ್ನೆ ಆಯ್ತಲ್ಲ ಅದೇ ತರ ಒಂದ್ ಎರಡ್ ಮೂರು ದಿನ ನಡೆಯುತ್ತೆ, ಮತ್ತೆ ಎಲ್ಲರೂ ಮಾತಾಡ್ತಾರೆ, ಮತ್ತೆ ಮುಂದಕ್ಕೆ ಹೋಗುತ್ತೆ, ಹಿಂಗೇನಾಂಗರೆ? ಖಂಡಿತವಾಗ್ಲೂ ಹರಿಶ್ನಾಗರಾಜ್, ಇದು ಅನೇಕ ವರ್ಷಗಳಿಂದ ಕೂಡ ಇದೇ ರೀತಿ ನಡೆದುಕೊಂಡು ಬಂದಿದೆ. ರಾಜ್ಯ ಸರ್ಕಾರ ಮಹಾರಾಷ್ಟ್ರದವರು ಯಾವಾಗಲೂ ಈ ರೀತಿ ಆಕ್ರಮಣಕಾರಿ ಮನೋಭಾವನೆ ತೋರಿಸ್ತಾರೆ, ಆ ಸಂದರ್ಭದಲ್ಲಿ ಮಹಾಜನ್ ವರದಿ ಅಂತಿಮ ಅಂತ ಹೇಳಿ ಏನು ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಮತ್ತು ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಏನು ನ್ಯಾಯಾಂಗ ನಿಂದನೆ ಕೇಸ್ ದಾಖಲು ಮಾಡಬೇಕಂತೇಳಿ ಹೋರಾಟಗಾರರು ಮನವಿ ಮಾಡಿದ್ರು, ಆ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಏನು ಮಾಹಿತಿ ನೀಡಿದಿಲ್ಲ. ಜೊತೆಗೆ ಅದ್ರ ಬಗ್ಗೆ ಮಹತ್ವದ ನಿರ್ಧಾರಗಳು ಕೂಡ ಕೈಗೊಂಡಿಲ್ಲ. ಇನ್ನು ಬೆಳಗಾವಿ ಗಡಿ ಭಾಗದ ಹೋರಾಟಗಾರರ ಬೇಡಿಕೆ ಅಂದ್ರೆ, ಈ ನಿಟ್ಟಿನಲ್ಲಿ ಸರ್ಕಾರ ಬಿಗಿ ಕ್ರಮಗಳನ್ನು ಕೈಗೊಳ್ಬೇಕು. ಮಹಾರಾಷ್ಟ್ರ ಸರ್ಕಾರ ಉದ್ದಟತನದ ತೋರಿಸಿದಾಗ ಅವ್ರ ವಿರುದ್ಧ ನಾವು ಹೋರಾಟದ ಅಂದ್ರೆ ತಕ್ಕ ಉತ್ತರವನ್ನು ಕೊಡಬೇಕು, ಅಂದಾಗ ಮಾತ್ರ ಮಹಾರಾಷ್ಟ್ರ ಸುಮ್ಮನಾಗುತ್ತೆ. ಇಲ್ಲವಾದ್ರೆ ಪದೇ ಪದೇ ಈ ರೀತಿ ಗಡಿ ವಿವಾದಗಳು ಭುಗಿಲಿ ಹೇಳುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಗಮನವಹಿಸಿತ್ತು. ಜೊತೆಗೆ ಈಗ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಅತ್ಯಂತ ಏನು ದಿಟ್ಟ ಹೆಜ್ಜೆ ಇಟ್ಟಿದೆ. ಏನು ಇಬ್ಬರು ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ್ದು ರಾಜ್ಯ ಸರ್ಕಾರ. ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಇನಿಷಿಯೇಟ್ ಮಾಡಿ ಇಲ್ಲಿಂದ ಏನಾದ್ರೂ ಅದಕ್ಕೊಂದು ಮುತುವರ್ಜಿ ವಹಿಸಿ ಮುಂದಿನ ದಿನದಲ್ಲಿ ಆಗುವಂತಹ ಯಾವುದೇ ಅನಾಹುತವನ್ನು ತಡೆಯೋದಕ್ಕೆ ಈಗಲೇ ಏನಾದರೂ ಕಾರ್ಯ ಪ್ರವೃತ್ತರಾಗ್ತಾರೆ ಕಾದ್ನೋಣ. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಗಾಗಿ. ಯಡಿಯೂರಪ್ಪನವ್ರಿಗಂತೂ ಮೇಲಿಂದ ಮೇಲೆ ಒಂದು